16ನೇ ತಾರೀಕು ಹನುಮ ಜಯಂತಿ ದಿನದಂದು ಪ್ರಾರಂಭ ಆದಂತ ಜನತಾ ಜಲಧಾರೆಯ ಕಾರ್ಯಕ್ರಮ ಇವತ್ತು ನೆಲಮಂಗಲದಲ್ಲಿ ಸುಮಾರು 3 ರಿಂದ 4 ಲಕ್ಷ ಜನ ಜಾತ್ಯಾತೀತ ಜನತಾದಳ ಪಕ್ಷದ ಬೆಂಬಲಿಗರು ಹಾಗೂ ಕಾರ್ಯಕರ್ತರ ಒಂದು ನಡುವೆ ನಡೆಯತಕ್ಕಂತ ಒಂದು ಕಾರ್ಯಕ್ರಮ ಒಂದು ಐತಿಹಾಸಿಕವಾದಂತ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲವೇನೋ ಈಗ ನಾನು ಒಂದು ಸ್ವಲ್ಪ ಮುಂಚಿತವಾಗಿನೇ ಬಂದು ಯಾವ ರೀತಿಯಾದಂತ ಒಂದು ಅರೇಂಜ್ಮೆಂಟ್ಸ್ ಆಗಿದೆ ಅಂತಕಂತದ್ದು ಸರ್ವಣ ಸಾಹೇಬರು ಇಲ್ಲ ನಾನು ಜಾಯಿನ್ ಆಗಿದ್ದಾರೆ ಇವಾಗ ಸಿದ್ದು ಬಂಡಿಯವರು ಲಿಂಗಸೂರಿಂದ ಬಂದಿದ್ದಾರೆ ಹಾಗಾಗಿ ನಾವೆಲ್ಲರೂ ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸತಕ್ಕಂತ ಒಂದು ನಿಟ್ಟಿನಲ್ಲಿ ಎಲ್ಲ ಮುಂದಾಗಿದ್ದೇವೆ ಸಜ್ಜಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟ ಸಿದ್ಧತೆ ಸ್ವರೂಪ ಹೇಗಿರುತ್ತೆ ಕಾರ್ಯಕ್ರಮದ ಸ್ವರೂಪ ತಾವೆಲ್ಲ ಮಾಧ್ಯಮದವರು ಬೆಳಗ್ಗೆಯಿಂದ ಸೆರೆ ಹಿಡಿದಿದ್ದೀರಿ ಈಗಾಗಲೇ ಊಟದ ವ್ಯವಸ್ಥೆ ಬಹಳ ಅದ್ಭುತವಾಗಿ ಆಗಿದೆ ಬರ್ತಕ್ಕಂತ ಜನಗಳಿಗೆ ಒಂದು ಅನ್ನದಾಸೋಹದ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂತದ್ದು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂತ ದೇವೇಗೌಡರು ಸಾಹೇಬರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂತ ಕುಮಾರಣ್ಣ ಅವರ ಒಂದು ಈ ಒಂದು ಕಾರ್ಯಕ್ರಮ ಏನಿದೆ ನಿಜಕ್ಕೂ ಕೂಡ ಈಗ ತಾನೇ ಜನಗಳೆಲ್ಲ ಬರಲಿಕ್ಕೆ ಶುರುವಾಗಿದ್ದಾರೆ ಒಂದು ನಮ್ಮ ಮನಸ್ಸಿನಲ್ಲಿ ಒಂದು ಆತಂಕ ಏನಿತ್ತು ಅಂದರೆ ಕಳೆದ 4-5 ದಿನಗಳಿಂದನೂ ಈ ಒಂದು ಸೈಕ್ಲೋನ್ ಎಫೆಕ್ಟ್ ಏನಿದೆ ಎಲ್ಲಿ ಮಳೆಯಿಂದಾಗಿ ಕಾರ್ಯಕ್ರಮ ಏನಾದರೂ ತೊಂದರೆ ಆಗಬಹುದು ಅಂತಕ್ಕಂಥದ್ದು ಆದರೆ ಒಂದು ನಮ್ಮಲ್ಲಿ ಇರತಕ್ಕಂಥ ವಿಶ್ವಾಸ ನಮ್ಮ ಇಡೀ ಕುಟುಂಬ ನಾವೆಲ್ಲ ದೈವ ಭಕ್ತರು ಆ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಇವತ್ತು ಅದರಲ್ಲೂ ವಿಶೇಷವಾಗಿ ಆ ಚಾಮುಂಡಮ್ಮನ ಒಂದು ಆಶೀರ್ವಾದ ಪಡೆದು ಇವತ್ತು ಕುಮಾರಣ್ಣ ಅವರು ಬೆಂಗಳೂರಿಗೆ ಬಂದಿದ್ದಾರೆ ಅವರ ತಂದೆ ತಾಯಿ ಆಶೀರ್ವಾದ ಪಡೆಯಲಿಕ್ಕೋಸ್ಕರ ಈಗ ಪದ್ಮನಗರದಲ್ಲಿ ಇದ್ದಾರೆ ಅತಿ ಶೀಘ್ರದಲ್ಲಿ ಕುಮಾರಣ್ಣ ಅವರು ಕೂಡ ಬರ್ತಾರೆ ಹಾಗಾಗಿ ಆ ಉದ್ದೇಶ ಒಳ್ಳೆದಿದ್ದಾಗ ಆ ಭಗವಂತ ಈ ಒಂದು ಕಾರ್ಯಕ್ರಮನ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನೆರವೇರಿಸ್ತಾನೆ ಅಂತಕ್ಕಂಥ ಒಂದು ನಂಬಿಕೆ ಇದೆ ಎಸ್ ಇವತ್ತು ಗಂಗಾರತಿ ಅಂತಕ್ಕಂಥ ಒಂದು ಕಾರ್ಯಕ್ರಮ ವಿಶೇಷತೆ ಏನಂದ್ರೆ ಒಂದು ವಾರಣಾಸಿಯಿಂದ ಒಂದು ಇಡೀ ಪೂಜಾರರ ಒಂದು ತಂಡನೇ ಬಂದಿದೆ ಒಂದು 15 ರಿಂದ 20 ಜನ ಒಂದು ತಂಡನೇ ಬಂದಿದೆ ಹಾಗಾಗಿ ಇದು ಒಂದು ರೀತಿ ನಮ್ಮಲ್ಲೂ ಒಂದು ಉತ್ಸಾಹ ಮೂಡಿರತಕ್ಕಂಥ ಒಂದು ನಿರೀಕ್ಷೆ ಇರತಕ್ಕಂಥ ಒಂದು ಕಾರ್ಯಕ್ರಮ ಹಾಗಾಗಿ ತಾವು ಎಲ್ಲ ಮಾಧ್ಯಮದವರಿದ್ದೀರಿ ಕಳೆದ 1 ತಿಂಗಳಿಂದನೂ ಸತತವಾಗಿ ನೀವು ನಮ್ಮ ಪರವಾಗಿ ನಿಂತ್ಕೊಂಡು ನಮ್ಮ ಎಲ್ಲ ಕಾರ್ಯಕ್ರಮಗಳ ಕವರೇಜ್ ಕೊಟ್ಟಿದ್ದೀರಿ ನಿಮಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು